ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಈಗಾಗಲೇ ಹದಿನೈದು ಸಾವಿರ ಜಿ ಪಿ ಎಸ್ ಟಿ ಆರ್ ನೇಮಕಾತಿಯನ್ನು ಹೊರಡಿಸಿದೆ ಸೊ ಆದಮೇಲೆ ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಜೀವ ವಿಜ್ಞಾನ ಶಿಕ್ಷಕರು ಯಾವ ರೀತಿ ಭೌತಶಾಸ್ತ್ರ ಫಿಸಿಕ್ಸ್ ಟಾಪಿಕ್ಸನ್ನು ನಾವು ಸ್ಟಡಿ ಮಾಡಬೇಕು ಒಂದು ಸ್ಮಾರ್ಟ್ ಆಗಿರುವಂಥ ಒಂದು ಪ್ಲ್ಯಾನನ್ನು ಈ ಒಂದು ವಿಡಿಯೋದಲ್ಲಿ ನಾವು ಹಾಕೊಡ್ತೇವೆ ಆಲ್ರೆಡಿ ನಾವು ಜೀವ ವಿಜ್ಞಾನ ಶಿಕ್ಷಕರು ಮ್ಯಾಥಮೆಟಿಕ್ಸನ್ನು ಯಾವ ರೀತಿ ಸ್ಟಡಿ ಮಾಡಬೇಕು ಸೊ ಬ್ಲೂ ಪ್ರಿಂಟನ್ನು ಕೂಡ ನಾವು ಒಂದು ವಿಡಿಯೋದಲ್ಲಿ ಅಪ್ಲೋಡನ್ನು ಮಾಡಿದ್ದೇವೆ ಅದನ್ನು ಕೂಡ ನೀವು ನೋಡ್ಬೋದು ಸೊ ಬನ್ನಿ ನೋಡ್ತಾ ಹೋಗೋಣ ಈಗಾಗಲೇ ಸಾರ್ವಜನಿಕ ಶಿಕ್ಷಣ ಇಲಾಖೆ ತನ್ನದೇ ಆಗಿ ಇರುವಂತಹ ಒಂದು ಆಫಿಷಿಯಲ್ ವೆಬ್ಸೈಟ್ನಲ್ಲಿ ಸೆಲೆಬಸ್ ಅಪ್ಲೋಡ್ ಮಾಡಿದೆ ಈ ಸೆಲೆಬಸ್ ಮತ್ತು ಜೊತೆಯಲ್ಲಿ ಮಾಡಲ್ ಕ್ವೆಶನ್ ಪೇಪರ್ಸ್ ಅನ್ನು ಅಪ್ಲೋಡ್ ಮಾಡಿದ್ದೆ ಅವೆರಡನ್ನ ನಮ್ಮ ಒಂದು ತಜ್ಞರ ತಂಡ ಅನಾಲಿಸಿಸ್ ಮಾಡಿ ಒಂದು ಬ್ಲೂ ಪ್ರಿಂಟನ್ನು ನಿಮಗಾಗಿ ಇಲ್ಲಿ ನಾವು ಹೊರತಂದಿದ್ದೇವೆ ಸೊ ಆದ್ಮೇಲೆ ಈ ಒಂದು ಮಾಡಲ್ ಕ್ವೆಶನ್ ಪೇಪರ್ಸ್ ಮತ್ತು ಸೆಲೆಬಸ್ ಅನ್ನು ಗಮನಿಸಿದಾಗ ನಮಗೆ ಇಲ್ಲಿ ಯಾವ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ ಅಂದರೆ ಒಂದು ಚಲನೆ ಮೋಷನ್ ಈ ಒಂದು ಮೋಷನ್ ಮೇಲೆ ಮಲ್ಟಿಪಲ್ ಚೇಸ್ ಕ್ವಶನ್ಸ್ ಒಂದು ಇದೆ ಎರಡು ಅಂಕದ ಪ್ರಶ್ನೆ ಒಂದು ಬಂದಿದೆ ಮೂರು ಅಂಕದ ಪ್ರಶ್ನೆ ಬಂದಿದೆ ಸರ್ ಮೋಷನ್ ಅಥವಾ ಚಲನೆ ಅಂತ ಟಾಪಿಕ್ ಮೇಲೆ ಇಷ್ಟು ಪ್ರಶ್ನೆಗಳು ಬಂದಿವೆ ಸೊ ಏನು ಕೇಳ್ಬೋದು ನಾವು ಒಂದಿಷ್ಟು ಎಕ್ಸಾಂಪಲ್ಸನ್ನು ಕೂಡ ನಾನು ಇಲ್ಲಿ ಕೊಡ್ತೇನೆ ಇದನ್ನು ಹೊರತುಪಡಿಸಿ ಕೂಡ ನೀವು ಈ ಮೋಷನ್ ಮತ್ತು ಚಲನೆ ಮೇಲೆ ಸಂಬಂಧಿಸಿದ ಎಲ್ಲ ಸ್ಟಡಿಯನ್ನು ಕೂಡ ನೀವು ಮಾಡಬೇಕು ಸೊ ಒಂದು ಎಕ್ಸಲರೇಷನ್ ವೇಗೋತ್ಕರ್ಷ ಬಗ್ಗೆ ಪ್ರಶ್ನೆಗಳು ಬರ್ತವೆ ನ್ಯೂಟನ್ಸ್ ಲಾ ಏನಿದೆ ಅಲ್ಲಿ ನ್ಯೂಟನ್ಸ್ ಲಾಗಳ ಮೇಲೆ ಇಲ್ಲಿ ಬರ್ತದೆ ಸೊ ಈ ರೀತಿ ಒಂದು ಪ್ರಶ್ನೆಗಳು ಇಲ್ಲಿ ಬರ್ತವೆ ಸಾಮಾನ್ಯವಾಗಿ ನ್ಯೂಟನ್ಸ್ ಲಾ ಮೇಲೆ ಸಂಬಂಧಿಸಿದಂತೆ ಮೂರು ಅಂಕದ ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಕೇಳಿದರೆ ಇನ್ನು ಎಕ್ಸಲರೇಷನ್ ವೇಗ ಜವಾ ವೇಗೋತ್ಕರ್ಷಗಳು ಸೊ ಈ ರೀತಿ ಒಂದು ಟರ್ಮ್ಸ್ ಅಂತ ಏನಿದೆ ಟರ್ಮಿನಾಲಜಿ ಮೇಲೆ ಮಲ್ಟಿಪಲ್ ಚೇಸ್ ಕ್ವಶನ್ಸ್ನಲ್ಲಿ ಅದು ಕೇಳುವಂಥ ಸಾಧ್ಯತೆ ಇದೆ ಇನ್ನು ಎರಡನೇದು ನಾವು ಗಮನಿಸಿದಾಗ ಎಸ್ ಐ ಯೂನಿಟ್ಸು ಎಸ್ ಐ ಯೂನಿಟ್ಸ್ ಅಂತ ಬಂದಾಗ ನೋಡಿ ವಿದ್ಯುತ್ ಪ್ರವಾಹವನ್ನು ಅಳಿಯುವಂಥ ಅದು ಎಸ್ ಐ ಟು ಎಂಪಿಯರ್ ಅಂತ ನಾವು ಹೇಳ್ತೀವಿ ಇಲ್ಲಿ ವಿಭವಾಂತರ ಅದನ್ನು ನಾವು ಏನು ಹೇಳ್ತೀವಿ ವೋಲ್ಟ್ ವೋಲ್ಟನ್ನು ವೋಲ್ಟೇಜ್ ಅಂತ ಹೇಳ್ತೀವಿ ವಿ ಅಂತ ಹೇಳ್ತೀವಿ ಆಮೇಲೆ ರೋದ ರೆಜಿಸ್ಟನ್ಸನ್ನು ಓಮ್ ಅಂತ ಹೇಳ್ತೀವಿ ಅಂದರೆ ಇಲ್ಲಿ ತನ್ನದೇ ಆಗಿರುವಂಥ ಇಲ್ಲಿ ಎಸ್ ಐ ಮಾನಗಳು ಇರ್ತವೆ ಕೆ ಜಿ ಇರ್ಬೋದು ಕಿಲೋಮೀಟರ್ ಇರ್ಬೋದು ಸೊ ಈ ಒಂದು ಎಸ್ ಐ ಯೂನಿಟ್ಸ್ಗಳನ್ನು ಪಟ್ಟಿ ಮಾಡ್ಕೊಳ್ಳಿ ಫಿಸಿಕ್ಸ್ನಲ್ಲಿ ಬರುವಂತಹ ಎಸ್ ಐ ಯೂನಿಟ್ಸ್ ಅವುಗಳನ್ನು ಪಟ್ಟಿ ಮಾಡಿಕೊಂಡು ನೀವೇನು ಮಾಡಬೇಕು ಸ್ಟಡಿಯನ್ನು ಮಾಡಬೇಕು ಯಾಕಂದರೆ ಈ ಜೀವವಿಜ್ಞಾನ ಶಿಕ್ಷಕರು ಫಿಸಿಕ್ಸನ್ನು ಅಪ್ ಟು ಪಿ ಯು ವರೆಗೆ ಸ್ಟಡಿ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ಒಂದಿಷ್ಟು ಕಷ್ಟ ಆಗ್ತದೆ ಸೊ ಇಲ್ಲಿ ಟಾಪಿಕ್ ವೈಸ್ ನಾವು ಒಂದಿಷ್ಟು ವಿಡಿಯೋಸ್ಗಳನ್ನು ಕೂಡ ಅಪ್ಲೋಡ್ ಮಾಡುವಂಥ ಪ್ರಯತ್ನ ಮಾಡ್ತೇವೆ ಯಾಕಂದರೆ ಕಡಿಮೆ ಸಮಯ ಇದೆ ಸೊ ಎಸ್ ಐ ಯೂನಿಟ್ಸ್ ಮೇಲೆ ಒಂದು ಎಮ್ ಸಿ ಬರುತ್ತೆ ಆಮೇಲೆ ಬಲ ಅಥವಾ ಫೋರ್ಸ್ ಸೊ ಫೋರ್ಸ್ ಮೇಲೆ ಎರಡು ಮಲ್ಟಿಪಲ್ ಚೇರ್ಸ್ ಕ್ವಶನ್ಸ್ ಬಂದಿದೆ ಇನ್ನು ಶಬ್ದಗಳ ಮೇಲೆ ಪ್ರಶ್ನೆ ಪ್ರಶ್ನೆ ಶಬ್ದದ ಮೇಲೆ ಎರಡು ಮಲ್ಟಿಪಲ್ಸ್ ಕ್ವಶನ್ಸು ಒಂದು ನಾಲ್ಕು ಅಂಕದ ಪ್ರಶ್ನೆ ಬಂದಿದೆ ನೋಡಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಶಬ್ದದ ಮೇಲೆ ಸೊ ಇಲ್ಲಿ ಅಲ್ಟ್ರಾಸೌಂಡ್ ಈ ರೀತಿ ಅಲ್ಟ್ರಾಸೌಂಡ್ ಅಂದರೆ ಏನು ಅದನ್ನು ಎಲ್ಲಿ ಉಪಯೋಗ ಮಾಡ್ತೀವಿ ಅದನ್ನು ಎಲ್ಲಿ ಅಪ್ಲೈ ಮಾಡ್ತೀವಿ ಸೌಂಡ್ ಅಂದಾಗ ಏನು ಮಾನವ ಯಾವ ಒಂದು ಆವೃತ್ತಿಯ ಸೌಂಡನ್ನು ಕೇಳಲಿಕ್ಕೆ ಸಾಧ್ಯ ಸಾಧ್ಯ ಇದೆ ಹಡ್ಜ್ ಟ್ವೆಂಟಿ ಹಡ್ಜ್ ಟು ಟ್ವೆಂಟಿ ಕಿಲೋ ಹಡ್ಜ್ ಅಂತ ನಾವು ಹೇಳ್ತೀವಿ ಟ್ವೆಂಟಿ ಹೆಡ್ಜ್ಕಿಂತ ಕಡಿಮೆ ಇದ್ದರೆ ಅದನ್ನು ಏನಂತ ಕರಿತೀವಿ ಟ್ವೆಂಟಿ ಹಡ್ಜ್ ಟ್ವೆಂಟಿ ಕಿಲೋ ಹಡ್ಜ್ಕಿಂತ ಹೆಚ್ಚಿನ ಸೌಂಡ್ ಇದ್ದರೆ ಅದನ್ನು ನಾವು ಅಲ್ಟ್ರಾಸೌಂಡ್ ಇನ್ಫ್ರಾಸೌಂಡ್ ಇನ್ಫ್ರಾಸೋನಿಕ್ ಅಂತ ಈ ರೀತಿ ಕರಿತೇವೆ ಸೊ ಸೌಂಡ್ ರಿಲೇಟೆಡ್ ಆಗಿ ಕಂಪ್ಲೀಟ್ ಸ್ಟಡಿಯನ್ನು ನೀವು ಮಾಡಿ ಅದಾದ ಮೇಲೆ ವಿದ್ಯುತ್ ಶಕ್ತಿ ಹತ್ತನೇ ತರಗತಿಯಲ್ಲಿ ವಿದ್ಯುತ್ ಶಕ್ತಿ ಮತ್ತು ವಿದ್ಯುತ್ ಕಾಂತಿಯ ಪ್ರೇರಣೆ ಎಲೆಕ್ಟ್ರಿಸಿಟಿ ಆ್ಯಂಡ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತ ಚಾಪ್ಟರ್ ಇದೆ ಎರಡು ಚಾಪ್ಟರ್ಸ್ ಇವೆ ಸೊ ಅದರ ಮೇಲೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿದ್ದಾರೆ ಮೂರು ಮಲ್ಟಿಪಲ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ ಒಂದು ಮೂರು ಮಾಸ ಕ್ವಶನ್ಸನ್ನು ಕೇಳಿದ್ದಾರೆ ಸೊ ಹಾಗಾದರೆ ಆ ಎಲೆಕ್ಟ್ರಿಸಿಟಿ ಮೇಲೆ ಏನು ಕ್ವಶನ್ಸ್ ಕೇಳ್ತಾರೆ ಅಂದರೆ ಎ ಸಿ ಡಿ ಸಿ ಕರೆಂಟ್ ಇದೆ ಕನೆಕ್ಷನ್ಸ್ ಬರುತ್ತೆ ಸೀರೀಸ್ ಆ್ಯಂಡ್ ಪ್ಯಾರಲ್ ಕನೆಕ್ಷನ್ಸ್ ಅಂತ ಬರುತ್ತೆ ಟೆಂತ್ ಬುಕ್ನಲ್ಲಿ ಉತ್ತಮವಾಗಿರುವಂಥ ಚಾಪ್ಟರ್ಸ್ ಇದೆ ಅದನ್ನು ಕೂಡ ನಾವು ವೀಡಿಯೋಸ್ಗಳನ್ನು ಮಾಡಲಿಕ್ಕೆ ನಿಮಗೆ ನಾವು ಟ್ರೈ ಮಾಡ್ತೀವಿ ನಾವು ಜೊತೆಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಎಸ್ ಎಸ್ ಎಲ್ ಸಿ ಸೈನ್ಸ್ ರಿಲೇಟೆಡ್ ಕಂಪ್ಲೀಟ್ ವೀಡಿಯೋಸ್ ಇದೆ ಸುಮಾರು ಐವತ್ತು ವೀಡಿಯೋಸ್ ಇದೆ ಅದನ್ನು ಕೂಡ ನೀವು ನೋಡ್ಬೋದು ಅಲ್ಲಿ ನಿಮಗೆ ಕೆಮಿಸ್ಟ್ರಿ ಬಯಾಲಜಿ ಫಿಸಿಕ್ಸ್ ಎಲ್ಲ ಸಿಗುತ್ತೆ ಇದ್ರ ಜೊತೆಯಲ್ಲಿ ನಿಮಗೆ ವ್ಯಾಟು ವೋಲ್ಟು ಆ್ಯಂಪಿಯರು ಇದನ್ನು ಕೇಳ್ತಾರೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ನಲ್ಲಿ ನಿಮಗೆ ಎ ಸಿ ಮೋಟರ್ ಡಿ ಸಿ ಮೋಟರ್ಗಳು ಕೇಳ್ತಾರೆ ಜನ್ರೇಟರ್ ಕೇಳ್ತಾರೆ ಆಮೇಲೆ ಸೊಲೊನಾಯ್ಡು ಅಂತ ಇದೆ ಇಲ್ಲಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಯಾವ ರೀತಿ ವರ್ಕ್ ಮಾಡುತ್ತೆ ಅದನ್ನು ಕೇಳ್ತಾರೆ ನಿಮಗೆ ಸೊ ಅದನ್ನು ನೀವು ಸ್ಟಡಿ ಮಾಡಬೇಕು ಇನ್ನು ಬೆಳಕು ಬೆಳಕು ಅಂತ ಬಂದಾಗ ಎರಡು ಮ ಎಮ್ ಸಿ ಕ್ಯೂ ಕ್ವಶನ್ಸ್ ಎರಡು ಕೇಳಿದ್ದಾರೆ ಎರಡು ಅಂಕದ ಪ್ರಶ್ನೆ ಒಂದು ಮೂರು ಅಂಕದ ಪ್ರಶ್ನೆ ಒಂದು ಅದರಲ್ಲಿ ಏನು ಕೇಳ್ತಾರೆ ಅಂದರೆ ಬೆಳಕಿನಲ್ಲಿ ಬೆಳಕು ಬೆಳಕಿನ ಪ್ರತಿಫಲನದ ನಿಯಮಗಳು ಬೆಳಕಿನ ಪ್ರತಿಫಲನದ ನಿಯಮಗಳು ಬೆಳಕಿನ ವಕ್ರೀಭವನದ ನಿಯಮಗಳು ಇದು ಕೂಡ ಹತ್ತನೇ ತರಗತಿಯಲ್ಲಿ ಬೆಳಕು ಅಂತ ಚಾಪ್ಟರ್ ಇದೆ ಅದನ್ನು ಸ್ಟಡಿ ಮಾಡಿ ಮತ್ತೆ ಅಲ್ಲಿ ಏನು ಕೇಳ್ತಾರೆ ಬೆಳಕಿನಲ್ಲಿ ಮಸೂರಗಳು ಮಸೂರದ ಪ್ರಕಾರಗಳು ಮಸೂರದ ಅನ್ವಯಗಳು ಮಸೂರದ ಸಾಮರ್ಥ್ಯ ಅಂದರೇನು ದರ್ಪಣ ಅಂದರೇನು ದರ್ಪಣದ ಪ್ರಕಾರಗಳು ದರ ದರ್ಪಣದ ಉಪಯೋಗಗಳು ಹೌದಾ ಆಮೇಲೆ ರೇಸ್ ಡಯಾಗ್ರಾಮ್ ಸಿಗುತ್ತೆ ಅಂದರೆ ವಿಶೇಷವಾಗಿ ಪೀನ ಮಸೂರ ಮತ್ತು ನಿಮ್ಮ ಮಸೂರಗಳು ಪ್ರತಿಬಿಂಬವನ್ನು ಮೂಡಿಸುವ ನಿಟ್ಟಿನಲ್ಲಿ ರೇ ಡಯಾಗ್ರಾಮ್ಸ್ಗಳು ಬರ್ತವೆ ಟೆಂತ್ನಲ್ಲಿ ಇದೆ ಅದನ್ನು ನೀವು ಡಯಾಗ್ರಾಮ್ಸ್ಗಳನ್ನು ಸ್ಟಡಿ ಮಾಡಿ ಪೀನ ಮಸೂರ ಅಂತ ಬಂದಾಗ ಆರು ರೇ ಡಯಾಗ್ರಾಮ್ಸ್ ಇವೆ ಸಿಕ್ಸ್ ಡೈ ರೇ ಡಯ್ಯಾಗ್ರಾಮ್ಸ್ ನಿಮ್ಮ ಮಸೂರ ಬಂದಾಗ ಕಾನ್ಕೇವ್ ಲೆನ್ಸ್ ಅಂತ ಬಂದಾಗ ಅಲ್ಲಿ ಟೂ ಡಯಾಗ್ರಾಮ್ಸ್ ಇದೆ ಸೊ ಅದನ್ನು ಸ್ಟಡಿ ಮಾಡಿ ಅದರ ಮೇಲೆ ಸಾಕಷ್ಟು ಕ್ವಶನ್ಸ್ಗಳು ಡಿಸ್ಕ್ರಿಪ್ಟಿವ್ನಲ್ಲಿ ಬರುತ್ತೆ ಸೊ ಪೀನ ಮಸೂರದಿಂದ ಪ್ರತಿಬಿಂಬದ ಮೂಡುವಿಕೆ ಕುರಿತು ಒಂದು ಅಲ್ಲಿ ರೇಖಾಚಿತ್ರಗಳನ್ನು ಬರೆಯಿರಿ ಅಂತ ಕೇಳ್ಬೋದು ಅದಾದಮೇಲೆ ಗುರುತ್ವಾಕರ್ಷಣ ಬಲ ಫೋರ್ಸ್ ಆಫ್ ಗ್ರಾವಿಟೇಷನ್ನಲ್ಲಿ ಒಂದು ಮಲ್ಟಿಪಲ್ಸ್ ಕ್ವಶನ್ನು ಒಂದು ಟೂ ಮರ್ಸೆಂಟ್ ಕ್ವೆಶನ್ಸ್ ಬರುತ್ತೆ ಇಲ್ಲಿ ನೈನ್ತ್ನಲ್ಲಿ ನಿಮಗೆ ಒಂದಿಷ್ಟು ಇದರಲ್ಲ ಕಂಟೆಂಟ್ ನಿಮಗೆ ಸಿಗ್ತದೆ ನೆಕ್ಸ್ಟ್ ಬರುವಂಥದ್ದು ಮಾನವನ ಕಣ್ಣು ಹುಮೆನ್ ಐಸ್ ಇನ್ ಪ್ರಾಸ್ಪೆಕ್ಟಸ್ ಆಫ್ ನಮ್ಮದು ಫಿಸಿಕ್ಸ್ನಲ್ಲಿ ಫಿಸಿಕ್ಸ್ ದೃಷ್ಟಿಕೋನದಿಂದ ಮಾನವನ ಕಣ್ಣನ್ನು ನೋಡಿದಾಗ ಮಾನವನ ಕಣ್ಣಿನ ರಚನೆ ಜೊತೆಯಲ್ಲಿ ಯಾವ ರೀತಿಯ ಮೊಸರ ಇದೆ ಮೊಸರು ಯಾವ ರೀತಿ ಪ್ರತಿಬಿಂಬವನ್ನು ಮೂಡಿಸ್ತದೆ ಮಾನವನ ಕಣ್ಣಿನಲ್ಲಿ ಮೊಸರದ ಒಂದು ಸಮಸ್ಯೆ ಉಂಟಾದಾಗ ಸಮೀಪ ದೃಷ್ಟಿದೋಷ ದೂರದೃಷ್ಟಿದೋಷಗಳು ಯಾವ ರೀತಿ ಉಂಟಾಗ್ತದೆ ಗ್ಲಾಕೋಮಾ ಎಂದರೇನು ಸೊ ಈ ರೀತಿಯ ಒಂದಿಷ್ಟು ಪ್ರಶ್ನೆಗಳು ಬರ್ತದೆ ಈ ಮಾನವನ ಕಣ್ಣು ಅಂತ ನೋಡಿದಾಗ ಮಲ್ಟಿಪಲ್ಸ್ ಮಲ್ಟಿಪಲ್ ಚೇಸ್ ಕ್ವಶನ್ಸ್ ಒಂದಿದೆ ಎರಡು ಅಂಕದ ಪ್ರಶ್ನೆ ಒಂದು ಮೂರು ಅಂಕದ ಪ್ರಶ್ನೆ ಒಂದು ಸೊ ಓವರಲ್ ಆಗಿ ನಮಗೆ ಇಲ್ಲಿ ಐದು ಆರು ಅಂಕದ ಪ್ರಶ್ನೆಗಳು ಇಲ್ಲಿ ಬಂದಿದೆ ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಸೌರಮಂಡಲ ಮತ್ತು ಬಾಹ್ಯಾಕಾಶ ಸೋಲಾರ್ ಸಿಸ್ಟಮ್ ಆ್ಯಂಡ್ ಸ್ಪೇಸ್ ರಿಲೇಟೆಡ್ ಆಗಿ ಒಂದು ಮಲ್ಟಿಪಲ್ ಚೂಸ್ ಕ್ವೆಶನ್ ಇದೆ ಒಂದು ಎರಡು ಅಂಕದ ಪ್ರಶ್ನೆ ಇಲ್ಲಿ ಸೂರ್ಯ ಸೂರ್ಯನ ರಚನೆ ಸೂರ್ಯನಲ್ಲಿ ನಡೆಯುವಂಥ ಕ್ರಿಯೆಗಳು ಸೌರಮಂಡಲದಲ್ಲಿ ಬರುವಂತಹ ಪ್ಲಾನೆಟ್ಸ್ ಇರ್ಬೋದು ಕ್ಷುದ್ರ ಗ್ರಹಗಳಿರ್ಬೋದು ಧೂಮಕೇತುಗಳಿರ್ಬೋದು ಆಮೇಲೆ ಇಲ್ಲಿ ಬಾಹ್ಯಾಕಾಶ ಬಂದಾಗ ಇತರ ಗ್ರಹಗಳು ಇತರ ನಕ್ಷತ್ರಗಳು ಕಂಪ್ಲೀಟ್ ಆಗಿರುವಂಥ ಪ್ಯಾಕೇಜ್ ಇಲ್ಲಿ ಪ್ರಶ್ನೆಗಳು ಬರ್ತವೆ ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಪರಮಾಣು ರಚನೆ ಮತ್ತು ಕೆಲವೊಂದು ಸಿದ್ಧಾಂತಗಳು ಅಟಮಿಕ್ ಸ್ಟ್ರಕ್ಚರ್ ಆ್ಯಂಡ್ ಥೇರೀಸ್ ಇದೆ ಅದರಲ್ಲಿ ಎರಡು ಮಲ್ಟಿಪಲ್ ಕ್ವಶನ್ಸ್ ಬರುತ್ತೆ ಒಂದು ಎರಡು ಅಂಕದ ಪ್ರಶ್ನೆ ಬರುತ್ತೆ ಇಲ್ಲಿ ವಿಶೇಷವಾಗಿ ಪರಮಾಣು ಅಂದರೆ ಏನು ಪರಮಾಣು ರಚನೆ ಅಂದರೆ ಏನು ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್ ಬರುತ್ತೆ ಆಮೇಲೆ ಪ್ರತಿಯೊಂದು ಇಲ್ಲಿ ಪರಮಾಣಿನಲ್ಲಿ ಕಂಡು ಕಣಗಳು ಯಾರು ಅದನ್ನು ಆವಿಷ್ಕಾರ ಮಾಡಿದರು ಆಮೇಲೆ ಥೇರೀಜೆ ಇದೆ ವೃದ್ರ ಫೋರ್ಡ್ ಇರ್ಬೋದು ನೀಲ್ ಬೋರ್ಸ್ ಇರ್ಬೋದು ಸೊ ಸಿದ್ಧಾಂತಗಳಿವೆ ಆ ಸಿದ್ಧಾಂತಗಳನ್ನು ಸ್ಟಡಿ ಮಾಡಿ ಇದಕ್ಕೆ ನಿಮಗೆ ನೈನ್ತ್ನಲ್ಲಿರುವಂಥ ಎರಡು ಚಾಪ್ಟರ್ ಬರುತ್ತೆ ಆ ಎರಡು ಚಾಪ್ಟರ್ ಮಾತ್ರ ಸ್ಟಡಿ ಮಾಡಿ ನಥಿಂಗ್ ಟು ವರಿ ನೀವು ಪಿ ಪಿ ಯು ಸಿ ಸ್ಟಡಿ ಮಾಡೋ ಅವಶ್ಯಕತೆ ಕೂಡ ನಿಮಗೆ ಇಲ್ಲ ನೈನ್ ಎರಡು ಚಾಪ್ಟರ್ ಸ್ಟಡಿ ಮಾಡಿ ಇಟ್ಸ್ ಕ್ಲಿಯರ್ ಅದಾದ ನಂತರ ಬಯೋಸೈನ್ಸ್ ಮತ್ತು ಮ್ಯಾಥ್ಸಿನ ಮೆಥಡಾಲಜಿ ಇದೆ ಅಲ್ಲಿ ನಿಮಗೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ನಿಮಗೆ ಮೂರು ಮಲ್ಟಿಪಲ್ ಕ್ವಶನ್ಸ್ ಎರಡು ಒಂದು ಎರಡು ಅಂಕದ ಪ್ರಶ್ನೆ ಇದೆ ನಿಮಗೆ ಬೋಧನಾಶಾಸ್ತ್ರ ಬಗ್ಗೆ ಒಂದಿಷ್ಟು ಪ್ರಶ್ನೆಗಳನ್ನು ಅಲ್ಲಿ ಕೇಳಲಾಗುತ್ತೆ ಇದಾದ ನಂತರ ನೆಕ್ಸ್ಟ್ ಬರುವಂಥದ್ದು ಮ್ಯಾಗ್ನೆಟ್ ಮ್ಯಾಗ್ನೆಟ್ನಲ್ಲಿ ಸಾಕಷ್ಟು ಪ್ರಶ್ನೆಗಳು ಬರ್ತಾರೆ ಟೈಪ್ಸ್ ಆಫ್ ಮ್ಯಾಗ್ನೆಟ್ ಆರ್ಟಿಫಿಷಿಯಲ್ ನ್ಯಾಚುರಲ್ ಪಾರಾಮಾಗ್ನೆಟಿಕ್ ಮೆಟೀರಿಲ್ಸ್ ಅಂದ್ರೇನು ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂದ್ರೇನು ನಾನ್ ಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಂದ್ರೇನು ಸೊ ಅದನ್ನು ಕೂಡ ನೀವು ಸ್ಟಡಿಯನ್ನು ನೀವು ಮಾಡಬೇಕಾಗ್ತದೆ ಸೊ ಆದಮೇಲೆ ಏನು ಚಾಲೆಂಜಿಂಗ್ ಇದೆ ವಿಜ್ಞಾನ ಶಿಕ್ಷಕರಿಗೆ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಸೊ ಇದಕ್ಕೆ ನಾವು ಉತ್ತಮವಾಗಿರುವಂಥ ಪ್ಲ್ಯಾನನ್ನು ಹಾಕ್ಕೊಂಡು ಹಾಕಿಕೊಟ್ಟಿದ್ದೇವೆ ಜೊತೆಯಲ್ಲಿ ಮುಂಬರುವ ದಿನಗಳಲ್ಲಿ ಸಾಧ್ಯವಾದರೆ ಸಾಕಷ್ಟು ಸರಣಿ ವೀಡಿಯೋಗಳನ್ನು ಕೂಡ ನಾವು ಅಪ್ಲೋಡನ್ನು ಮಾಡ್ತವೆ ಇಂಪಾರ್ಟೆಂಟ್ ಟಾಪಿಕ್ ರಿಲೇಟೆಡ್ ಆಗಿ ಸೊ ಆದಮೇಲೆ ಮುಂಬರುವ ವಿಡಿಯೋಗಳಲ್ಲಿ ನಾವು ಕೆಮಿಸ್ಟ್ರಿ ಮತ್ತು ಬಯಾಲಜಿಗೂ ಕೂಡ ಒಂದು ಪರ್ಫೆಕ್ಟ್ ಪ್ಲ್ಯಾನ್ ಒಂದಿಗೆ ನಿಮ್ಮೊಂದಿಗೆ ಮತ್ತೆ ನಾವು ಬರ್ತವೆ ಅಂತ ಹೇಳ್ತಾ ಜೈ ಹಿಂದ್ ಒಂದೇ ಮಾತರಮ್